ನಮಸ್ಕಾರ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ್ ಗೌಡರ್ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಶಾರ್ಟ್ ಡಿವಿಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಹಿಂದೆ ನಾವು ಚರ್ಚಿಸಿದಂತೆ ಒಂದು ಸಿನಿಮಾಕ್ಕೆ ಸ್ಕ್ರಿಪ್ಟ್ ಯಾವ ರೀತಿ ಆಗಿರಬೇಕು ಸಂಭಾಷಣೆ ಯಾವ ರೀತಿ ಆಗಿರಬೇಕು ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿದ್ದೇನೆ ಸ್ನೇಹಿತರೆ ಸ್ಕ್ರಿಪ್ಟ್ ಬರೆಯುವ ಸಮಯದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಬಲ್ಕಿನ ಒಂದು ಪೇಜ್ನಲ್ಲಿ ಫೋರ್ ಸೈಜಲ್ಲಿ ಬಲ್ಕಿನ ಸೈಡು ಅದಕ್ಕೆ ಸಂಬಂಧಿಸಿದಂತೆ ಸ್ಕ್ರಿಪ್ಟಿಗೆ ಸಂಬಂಧಿಸಿದಂತೆ ಒಂದು ಸಂಭಾಷಣೆಯನ್ನು ಒಂದು ಪಾತ್ರದ ಒಂದು ಆ್ಯಕ್ಷನನ್ನು ಬರ್ಕೋಬೇಕು ಅಂತ ಹೇಳಿದ್ದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎಡಗಿನ ಎಡಕಿನ ಭಾಗ ಏನು ಕೊಲ್ಲ ಇರುತ್ತಲ್ಲ ಆ ಜಾಗದಲ್ಲಿ ಆ ಒಂದು ಸೀನಿಗೆ ಸಂಬಂಧಿಸಿದಂತೆ ಶಾರ್ಟ್ಗಳನ್ನು ನಾವು ಅಲ್ಲೇ ಬರಿಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಶಾರ್ಟ್ ಡಿವಿಷನ್ ಅಂದ ಅಂದಾಗ ಈ ಶಾರ್ಟ್ ಡಿವಿಜನ್ನಲ್ಲಿ ನಾಲ್ಕು ಪ್ರಕಾರಗಳು ಬರ್ತವೆ ಒಂದು ಪ್ರೇಮು ಒಂದು ಶಾರ್ಟ್ ಆ್ಯಂಗಲ್ಲು ಒಂದು ಕ್ಯಾಮ್ರಾ ಮೂಮೆಂಟು ಹಾಗೂ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿ ಬರ್ತಾವೆ ಸ್ನೇಹಿತರೆ ಹಾಗಾದರೆ ಫ್ರೇಮ್ ಯಾವ ರೀತಿಯಾಗಿರಬೇಕು ಒಂದು ಶಾರ್ಟದ ಆ್ಯಂಗಲ್ ಯಾವ ರೀತಿಯಾಗಿರಬೇಕು ಒಂದು ಕ್ಯಾಮ್ರಾ ಮೂಮೆಂಟ್ ಯಾವ ರೀತಿಯಾಗಿರಬೇಕು ಇಕ್ವಿಪ್ಮೆಂಟ್ಸು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾ ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ ಸ್ನೇಹಿತರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮಗೆ ಬೇಕಾದಂಥ ಬೇರೆ ವಿಷಯಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೇನೆ ಸ್ನೇಹಿತರೆ ಹಾಗೆ ಕೊರೋನಾ ಬಗ್ಗೆ ಜಾಗೃತಿಯಿಂದ ಇರಿ ಹಾಗೆ ಎಲ್ಲರೂ ಮನೆಯಲ್ಲಿರಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಏನು ಶಾರ್ಟ್ ಡಿವಿಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಪ್ರಥಮದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಮೊದಲನೇದಾಗಿ ನಾವು ಫ್ರೇಮ್ ಫ್ರೇಮು ನಾವು ಅಲ್ಲೇ ಒಂದು ಫಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಫ್ರೇಮ್ ಇರಬೇಕು ಅದು ವೈಲ್ಡ್ ಇರಬೇಕಾ ಅಥವಾ ಕ್ಲೋಸಪ್ ಇರಬೇಕಾ ಅಥವಾ ಮೀಡಿಯಮ್ ಕ್ಲೋಸಪ್ ಇರಬೇಕಾ ಅನ್ನುವಂಥ ವಿಷಯವನ್ನು ನಾವು ಇಲ್ಲೇ ಗಮನಿಸ್ಬೇಕು ಸ್ನೇಹಿತರೆ ಅವುಗಳನ್ನು ನಾವಿಲ್ಲೇ ಶಾರ್ಟ್ ಡಿವಿಜನ್ದಲ್ಲಿ ಬರ್ಕೋಬೇಕಾಗುತ್ತೆ ಸ್ನೇಹಿತರೆ ಫ್ರೇಮಿಗೆ ಸಂಬಂಧಿಸಿದಂತೆ ಇಷ್ಟು ಅಂಶಗಳನ್ನು ನಾವು ಗಮನಿಸಬೇಕು ಸ್ನೇಹಿತರೆ ಒಂದು ಶಾರ್ಟು ಯಾವ ರೀತಿಯಾಗಿ ಫ್ರೇಮನ್ನು ಹೊಂದಿರಬೇಕು ಅದು ಕ್ಲೋಸ್ ಅಪ್ ಇರಬೇಕಾ ಅಥವಾ ವೈಲ್ಡ್ ಇರಬೇಕಾ ಅಥವಾ ಟೈಟ್ ಕ್ಲೋಸಪ್ ಇರಬೇಕಾ ಈ ರೀತಿಯಾಗಿ ಗಮನಿಸಿಕೊಂಡು ಅವುಗಳನ್ನು ನಾವು ನೋಟ್ ಮಾಡ್ಕೋಬೇಕು ಸ್ನೇಹಿತರೆ ಹಾಗೇ ಇನ್ನು ನೆಕ್ಸ್ಟ್ ಬರೋದು ಕ್ಯಾಮ್ರಾ ಆ್ಯಂಗಲ್ ಕ್ಯಾಮ್ರಾ ಆ್ಯಂಗಲ್ಲು ಯಾವ ರೀತಿಯಾಗಿರಬೇಕು ಲೋ ಟು ಹೈ ಇರಬೇಕಾ ಹೈ ಟು ಲೋ ಇರಬೇಕಾ ಯಾವುದನ್ನು ನೀವು ಫಿಕ್ಸ್ ಮಾಡ್ತೀರಿ ಅದು ಕ್ಯಾಮ್ರಾ ಆ್ಯಂಗಲ್ ಆಗುತ್ತೆ ಅದನ್ನು ಕೂಡ ನಾವಿಲ್ಲಿ ಬರೆದುಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕ್ಯಾಮ್ರಾ ಆ್ಯಂಗಲ್ ಆದ ನಂತರ ಕ್ಯಾಮ್ ಕ್ಯಾಮ್ರಾದ ಮೂವ್ಮೆಂಟ್ ಕ್ಯಾಮ್ರಾ ಯಾವ ರೀತಿಯಾಗಿ ಮೂವ್ ಆಗಬೇಕು ಲೆಫ್ಟ್ ಟು ರೈಟ್ ಆಗಬೇಕಾ ರೈಟ್ ಟು ಲೆಫ್ಟ್ ಆಗಾ ಮೇಲಿನಿಂದ ಕೆಳಗೆ ಬರಬೇಕಾ ಕೆಳಗಿಂದ ಮೇಲೆ ಹೋಗ್ಬೇಕಾ ಅಥವಾ ರೌಂಡ್ ಹೊಡಿಬೇಕಾ ಯಾವ ರೀತಿಯಾಗಿ ನೀವು ಕ್ಯಾಮ್ರಾ ಆ್ಯಂಗಲನ್ನು ಫಿಕ್ಸ್ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿವಿಷನ್ ಇದು ಡಿಪೆಂಡ್ ಅಪ್ ಆನ್ ಹಾಗೂ ಅಲ್ಲಿ ಆ ಒಂದು ಕತೆಗೆ ಆ ಸನ್ನಿವೇಶಕ್ಕೆ ಆ ಸೀನಿಗೆ ಸಂಬಂಧಿಸಿದಂತೆ ನೀವು ಯಾವ ರೀತಿಯಾಗಿ ಅಲ್ಲೇ ನೀವು ಕ್ರಮ ತಗೋತೀರಿ ಅನ್ನೋದೇ ಇಲ್ಲೇ ಮುಖ್ಯ ಇನ್ನು ಬೇಕಾಗಿರೋದು ಇಕ್ವಿಪ್ಮೆಂಟ್ಸ್ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ ಒಂದು ಅತಿ ಅವಶ್ಯವಾಗಿ ನಮಗೆ ಇಕ್ವಿಪ್ಮೆಂಟ್ಸ್ ಅಂದರೆ ಕ್ಯಾಮ್ರಾ ಬೇಕು ಕ್ಯಾಮ್ರಾಗೆ ಸಂಬಂಧಿಸಿದಂತೆ ಲೈಟ್ ಬೇಕು ಹಾಗೆ ಮತ್ತು ನೀವು ಏನಾದರೂ ಕ್ರೇನು ಕ್ರೇನ್ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಹೊಸ ಟೆಕ್ನಾಲಜಿ ಬಂದಿದ್ದಾವೆ ಸ್ನೇಹಿತರೆ ಅದಕ್ಕೆ ಜಿಮ್ಮಿ ಜಿಪ್ ಅಂತ ನಾವು ಕರಿತೇವೆ ಹಾಗೆಯೇ ಕ್ಯಾಮ್ರಾದ ಒಂದು ಸ್ಟ್ಯಾಂಡನ್ನು ತಗೋಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಡ್ರೋನ್ ಕ್ಯಾಮ್ರಾ ಬೇಕಾದರೆ ಡ್ರೋನ್ ಕ್ಯಾಮ್ರಾ ತೊಗೋಬಹುದು ಹೀಗೆ ನಿಮ್ಮ ನಿಮ್ಮಲ್ಲಿರುವಂಥ ಬಜೆಟ್ಗೆ ತಕ್ಕಂತೆ ನೀವು ಸಾಕಷ್ಟು ಕ್ಯಾಮ್ರಾದ ಇಕ್ವಿಪ್ಮೆಂಟ್ಸ್ಗಳನ್ನು ನೀವು ಖರೀದಿ ಮಾಡಬೇಕಾಗತ್ತೆ ಅಥವಾ ಬಾಡಿಗೆ ತಂದು ನಿಮ್ಮ ಸಿನಿಮಾವನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಬೇಸಿಕ್ಕಾಗಿ ನೀವು ತಿಳ್ಕೊಂಡಿದ್ರೆ ಅಂತಂದರೆ ಒಂದು ಕ್ಯಾಮ್ರಾ ಮೂಮೆಂಟು ಕ್ಯಾಮ್ರಾ ಆ್ಯಂಗಲ್ಲು ಕ್ಯಾಮ್ರಾ ಫ್ರೇಮು ಹಾಗೂ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸುಗಳನ್ನ ನೀವು ತಿಳ್ಕೊಂಡಿದ್ರೆ ಅಂತಂದರೆ ನಿಮಗೆ ಈಸಿಯಾಗಿ ಒಂದು ಚಿತ್ರೀಕರಣ ಮಾಡಲು ಸಹಾಯ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳನ್ನ ಗಮನಿಸಿಕೊಂಡು ಎಡಭಾಗದಲ್ಲಿ ಕ್ಯಾ ಒಂದು ಶಾರ್ಟ್ಗಳನ್ನು ಬರೆದುಕೊಂಡು ಅಲ್ಲಿ ಯಾವ ರೀತಿಯಾದಂಥ ಶಾಟ್ಗಳು ಇರಬೇಕು ಒಂದು ಸೀನ್ ಆಯ್ತಂತಂದರೆ ಆ ಸೀನ್ನಲ್ಲಿ ಎಷ್ಟು ಶಾಟ್ಗಳನ್ನು ನೀವು ಮಾಡಬ್ರಿದ್ದೀರಿ ಅನ್ನೋದನ್ನು ನೀವು ಎಡಗಡೆ ಭಾಗದಲ್ಲಿ ಹಾಳೆಯ ಎಡಗಡೆ ಭಾಗದಲ್ಲಿ ನೀವು ಬರೆದಿಟ್ಕೋಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನೀವು ಶೂಟಿಂಗನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಒಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ವಹಿಸ್ಕೊಂಡಿರ್ತೀರಿ ಡೈರೆಕ್ಟ್ ಆದಂಥವರು ಈ ಎಲ್ಲ ವಿಷಯಗಳನ್ನು ಗಮನಿಸಿರಬೇಕು ನಾನು ಡೈರೆಕ್ಟರ್ ಆದ್ರೆ ಕೇವಲ ಅಲ್ಲಿ ಬರತಕ್ಕಂಥ ಸಂಭಾಷಣೆಗಳನ್ನ ಕೇವಲ ಅಲ್ಲಿರುವಂಥ ಆ್ಯಕ್ಷನ್ಗಳನ್ನ ಹೇಳ್ತಾ ಹೋಗೋದಕ್ಕಿಂತ ಅಲ್ಲಿ ಬರ್ತಕ್ಕಂಥ ಕ್ಯಾಮ್ರಾ ಮೂಮೆಂಟು ಕ್ಯಾಮ್ರಾ ಆ್ಯಂಗಲ್ಗಳನ್ನು ಕೂಡ ನಾವು ಡಿ ಒ ಪಿ ವರ್ಕ್ ಮಾಡೋರಿಗೆ ನಾವು ಸಲಹೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಅದರ ಬಗ್ಗೆಯೂ ಕೂಡ ನಾವು ಸಾಕಷ್ಟು ತಿಳ್ಕೊಂಡಿರ್ಬೇಕಾಗುತ್ತೆ ಅಂದಾಗ ನಮಗೆ ನಮ್ಮ ಕಲ್ಪನಾ ಲೋಕದಲ್ಲಿ ಏನು ಒಂದು ಡೈರೆಕ್ಟರ್ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತೇವೆ ನಮ್ಮ ಕಲ್ಪನೆಯಲ್ಲಿ ಆ ಚಿತ್ರ ಹೇಗೆ ಅನ್ನೋದು ಇರುತ್ತೆ ಅದಕ್ಕೆ ತಕ್ಕಂತೆ ಡಿಒ ಪಿ ಅವರಿಗೆ ನಾವು ಸಲಹೆ ಸೂಚನೆಗಳನ್ನ ಕೊಡಬೇಕಾಗುತ್ತೆ ಆವಾಗ ಮಾತ್ರ ಆ ಸಿನಿಮಾ ನಮ್ಮ ನಾವು ಅಂದ್ಕೊಂಡ ತಕ್ಕಂತೆ ಬರಲು ಸಾಧ್ಯ ಸ್ನೇಹಿತರೆ ಅದಕ್ಕೆ ಅತಿ ಅವಶ್ಯವಾಗಿ ಡೈರೆಕ್ಷನ್ ಪೀಡದಲ್ಲಿ ವರ್ಕ್ ಮಾಡ್ತಕ್ಕಂಥವರು ಈ ಎಲ್ಲ ಅಂಶಗಳನ್ನ ಗಮನವಿಟ್ಟು ನೋಡಿಕೊಂಡಿರಬೇಕು ಅವುಗಳನ್ನ ಸಾಕಷ್ಟು ತಿಳ್ಕೊಂಡಿರಬೇಕು ಅಂದಾಗ ನೀವು ಕೂಡ ಡಿಒ ಪಿ ಅವರಿಗೆ ಸಲಹೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾನು ಮೊದಲನೇ ಹೇಳಿದ್ದೀನಿ ಡೈರೆಕ್ಷನ್ ಮಾಡ್ತಕ್ಕಂಥವರು ಸರ್ವಜ್ಞ ಇದ್ದ ಹಾಗೆ ಎಲ್ಲ ಸಿನಿಮಾಕ್ಕೆ ಸಂಬಂಧಿಸಿದಂಥ ಎಲ್ಲ ಅಂಶಗಳು ಅವರಿಗೆ ಗೊತ್ತಿರಬೇಕು ಅದು ಫ್ರೀ ಪ್ರೊಡಕ್ಷನ್ ಆಗಿರ್ಬೋದು ಆಮೇಲೆ ಪ್ರೊಡಕ್ಷನ್ ಆಗಿರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಒಂದು ಸ್ಟಾರ್ಟಿಂಗ್ದಿಂದ ಹಿಡಿದು ಕೊನೆಯವರೆಗೆ ಸಿನಿಮಾ ರಿಲೀಸ್ ಆಗುವವರೆಗೂ ಡೈರೆಕ್ಟರ್ ಜವಾಬ್ದಾರಿ ಇದೆ ಅನ್ನುವಂಥ ಮಾತನ್ನು ಈ ಹಿಂದೆ ಹೇಳಿದ್ದೇನೆ ಸ್ನೇಹಿತರೆ ಆ ಎಲ್ಲ ಅಂಶಗಳನ್ನು ಗಮನಿಸಿ ಇವುಗಳನ್ನು ಕೂಡ ನೀವು ಶಾರ್ಟ್ ಡಿವಿಷನನ್ನು ಬರ್ಕೋರಿ ಶಾರ್ಟ್ಗಳನ್ನು ಡಿವೈಡ್ ಮಾಡಿ ಆ ಅದರಿಂದ ನಿಮಗೆ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸಹಾಯ ಆಗುತ್ತೆ ಇದರಿಂದ ಬೇಗ ಬೇಗ ಕೆಲಸವನ್ನು ಮಾಡಿ ಮುಗಿಸ್ಬೋದು ಹಾಗೂ ಈ ನಿಮ್ಮ ಒಂದು ಬಜೆಟನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ ಈ ಎಲ್ಲ ಅಂಶಗಳು ನಿಮಗೆ ಗಮನಕ್ಕೆ ಬರ್ತಾವೆ ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕೂಡ ಸಿನಿಮಾವನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಮತ್ತು ನಿಮಗೆ ಏನಾದರೂ ಗೊಂದಲಗಳು ಅಥವಾ ಡೌಟ್ಸ್ ಇದ್ದರೆ ಇನ್ಬಾಕ್ಸಲ್ಲಿ ಬರೆಯಿರಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋವನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ಆ ವಿಡಿಯೋ ಹಾಕಲು ತಡ ಆಗಿದ್ದೇ ಕ್ಷಮೆ ಇರಲಿ ಅದು ಕೊರೋನಾ ಕಾರಣ ಆಗಿರ್ಬೋದು ಸ್ನೇಹಿತರೆ ಕೊರೋನಾ ಬೇಗ ಹೋಗಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು